ಈ ಅಪಾಯಿಂಟ್ಮೆಂಟ್ಸ್ ಅನುದಾನ ಕೊಡೋ ನಿಟ್ಟಲ್ಲಿ ಏನಾದ್ರೂ ಇದು ಮಾಡ್ತೀರಾ? ನೋಡಿ, ಈಗ ಅನುದಾನಕ್ಕೆ ಮತ್ತೊಂದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಕುಲಪತಿಗಳ ನೇಮಕಾತಿ ಈಗ ನಾಳೆ ಅವರ ಅಧಿಕಾರ ಅವರು ಪೂರ್ಣ ಆಗುತ್ತೆ. ಸರ್ಚ್ ಕಮಿಟಿ ಇವತ್ತು ಫಾರ್ಮ್ ಆಗ್ತಾ ಇದೆ. ಸರ್ಚ್ ಕಮಿಟಿ ಏನು, ಇವತ್ತು 4 ಜನ ಸರ್ಚ್ ಕಮಿಟಿ ಇರ್ತದೆ. ಅವರು ನಂತರ ಅಪ್ಲಿಕೇಶನ್ಸ್ ಕಾಲ್ ಮಾಡ್ತಾರೆ, ಅದೊಂದು ನಂತರ ಪ್ರಕ್ರಿಯೆ ಆಗುತ್ತೆ. ಸರ್, ಸರ್ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಯಾವಾಗಿಂದ ಯೂನಿವರ್ಸಿಟಿ ಬಂದಿದೆ ಕುಲಪತಿಗಳು ಕೇವಲ ಬೇರೆ ಎಲ್ಲ ಧರ್ಮದವರು ಆಗಿದ್ದಾರೆ, ಎಸ್ಸಿ ಎಸ್ ಟಿ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಒಂದು ಇದೇನೋ ಇದೆ ಸರ್, ಬೇಡಿಕೆ ಇದೆ ಸರ್? ಈಗ ಅದು ನನಗೆ ಮಾಹಿತಿ ಇಲ್ಲ ಯಾರು, ಯಾಕಂದ್ರೆ 4ನೇ ಘಟಿಕೋತ್ಸವ, ನನ್ನ ವಯಸ್ಸೇ 55 ವಯಸ್ಸು ನನಗೆ. ಅದರಿಂದ ಹಿಂದೆ ಏನೇನಾಗಿದೆ, ಯಾವಾಗ ಏನಾಗಿದೆ ಅಂತಕ್ಕಂಥದ್ದು ಇಲ್ಲ. ಅದರಿಂದ ಇದು ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಇವತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳು, ಇವತ್ತು ಕೃಷ್ಣದೇವರಾಯ ವಿಶ್ವವಿದ್ಯಾಲಯಕ್ಕೆ ಎಸ್ಸಿ ಎಸ್ಸಿ ಜನಾಂಗದವರು ಆಗಿದೆ. ಆ ರೀತಿ ಯಾವುದೇ ತಾರತಮ್ಯ ಮತ್ತೊಂದಿಲ್ಲ. ಇವತ್ತು ಅವಕಾಶ ಇದೆ, ಯಾರ್ಯಾರು ಎಲ್ಲೆಲ್ಲಿ ಅರ್ಜಿಗಳಾಗ್ತಾರೆ, ಎಲ್ಲೆಲ್ಲಿ ಸೆಲೆಕ್ಷನ್ ಪ್ಯಾನಲ್ ಏನಿದೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಅಂತಿಮವಾಗಿ ಇವತ್ತು ನಮ್ಮ ಯೂನಿವರ್ಸಿಟೀಸ್ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು ರಾಜ್ಯಪಾಲರು ಅಂತಿಮ ಮಾಡ್ತಕ್ಕಂಥ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು. ಅದರಿಂದ ಅದೇ ಮುಂದೆ ಏನು ಪ್ರಕ್ರಿಯೆಗಳೇನಾಗ್ತದೆ ನೋಡಿ.